ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಕಬ್ಬಿಣದ ರಾಡ್ನಿಂದ ಹೊಡೆದು ವ್ಯಕ್ತಿಯ ಹತ್ಯೆ, ಹೆಂಡತಿ ಮನೆಯವರು ಕೊಲೆ ಮಾಡಿರುವ ಶಂಕೆ, ಬೆಳಗಾವಿಯ ಲಕ್ಷ್ಮೀನಗರದಲ್ಲಿ ಘಟನೆ. ಕ್ರೀಡಾಪಟುಗಳು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಆರೋಗ್ಯವಂತ ಜೀವನ ಹಾಗೂ ವ್ಯಕ್ತಿತ್ವ ವಿಕಾಸನಕ್ಕೆ ಕ್ರೀಡೆ ಸಂಜೀವಿನಿ. ಮಂಡ್ಯದ ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಜಾನೇಗೌಡ ವಿದ್ಯಾರ್ಥಿಗಳಿಗೆ ಕಿವಿಮಾತು. ಕೇಂದ್ರ ಸರ್ಕಾರ ನೀಡಿದ ಅನುದಾನ ಯಾವುದಕ್ಕೂ ಸಾಲುವುದಿಲ್ಲ, ನಾವು ಹೋರಾಟ ಮಾಡಿದ ಫಲವಾಗಿ ಇಷ್ಟು ಅನುದಾನ ಬಿಡುಗಡೆಯಾಗಿದೆ, ಇನ್ನು ಹೆಚ್ಚಿನ ನಿರೀಕ್ಷೆ ಇದೆ, ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಇದೀಗ ವಾರ್ತೆಗಳ ವಿವರ. ಬೆಳಗಾವಿ ಜಿಲ್ಲೆಯ ಅತಣಿಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೈಸಿಕಲ್ ವಿತರಣೆ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. 7ನೇ ತರಗತಿಯ ವಿದ್ಯಾರ್ಥಿನಿಯಾದ ಲಕ್ಷ್ಮಿ ಜಿಲ್ಲಾ ಮಟ್ಟದ ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದು, ಶ್ರೀಶೈಲ್ ಅಣ್ಣಾ ತೊಗಶೆಟ್ಟಿ ಅವರು ಪ್ರಶಸ್ತಿ ನೀಡಿ ಶುಭ ಹಾರೈಸಿದರು. ಈ ವಿದ್ಯಾರ್ಥಿಗೆ ಶಾಲೆಯ ಪ್ರಧಾನ ಗುರುಗಳು ಮತ್ತು ಸಿಬ್ಬಂದಿ ವರ್ಗ, ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು, ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು, ಎಂಎಂಬಿ ಸದಾ ಜನರ ಸೇವೆ ಅಭಿನಂದನೆಗಳನ್ನು ಸಲ್ಲಿಸಿದರು. ನಂತರ ಬೈಸಿಕಲ್ ವಿತರಣೆ ಮಾಡಲಾಯಿತು. ಕಬ್ಬಿಣದ ರಾಡ್ನಿಂದ ಹೊಡೆದು ವ್ಯಕ್ತಿಯೊಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಗಾವಿಯ ಲಕ್ಷ್ಮೀನಗರದಲ್ಲಿ ನಡೆದಿದೆ. 28 ವರ್ಷದ ಕಿರಣ್ ಲೋಕರೆ ಕೊಲೆಯಾದ ವ್ಯಕ್ತಿ. 1 ವರ್ಷಗಳ ಹಿಂದೆ ದೂರವಾಗಿದ್ದ ಗಂಡ ಹೆಂಡತಿ 5 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಕಿರಣ್ ಮತ್ತು ಸವಿತಾ ಗಂಡ ಹೆಂಡತಿಯ ನಡುವೆ ಜಗಳ ಬಂದು ದೂರಾಗಿದ್ದರು. ದಂಪತಿಗಳಿಗೆ 2 ವರ್ಷದ ಗಂಡು ಮಗುವಾಗಿತ್ತು. ಇದಾದ ಬಳಿಕ ದೂರದ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿದ್ದ ಹೆಂಡತಿ ಸವಿತಾ ಬೆಳಗಾವಿಗೆ ಆಗಮಿಸಿದ್ದಾಗಿ ಮಗನನ್ನು ನೋಡಲು ಬರಲು ಹೆಂಡತಿ ಮನೆಗೆ ಹೋಗಿದ್ದ. ಕಿರಣ್ ಬಂದಿರುವುದನ್ನು ಕಂಡು ಆಕ್ರೋಶಗೊಂಡ ಹೆಂಡತಿ ತವರು ಮನೆಯವರು ಸವಿತಾ ಮಾವ ವಿಠಲ್, ಅತ್ತೆ ಸುರೇಖ, ಭಾವಮೈದಿನ ಜ್ಯೋತಿಬಾರಿಂದ ಓಣಿಯಲ್ಲಿ ಅಟ್ಟಾಡಿಸಿ ರಾಡ್ನಿಂದ ಹತ್ಯೆಗೈದಿದ್ದರೆಂಬ ಆರೋಪ ಕೇಳಿಬಂದಿದೆ. ಹತ್ಯೆಯಾದ ಸ್ಥಳಕ್ಕೆ ಸಿಪಿಐ ಜಾವೇದ್ ಮುಷಾಪುರಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಪೇಜಾವರ ಶ್ರೀ ಅಧೋಕ್ಷಕ ಮಠ ಹಾಗೂ ಶ್ರಮತ ಸ್ವಾಮಿ ಜಪಾನಂದಜಿ ಸಂಯುಕ್ತ ಆಶ್ರಯದಲ್ಲಿ ಪ್ರವಾಹ ಪೀಡಿತರಿಗೆ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಸಂತ್ರಸ್ತರಿಗೆ ಗೃಹೋಪಯೋಗಿ ಸಾಮಾನುಗಳನ್ನು ವಿತರಿಸಲಾಯಿತು. ಉತ್ತರ ಕರ್ನಾಟಕ ಪ್ರವಾಹ ಪರಿಹಾರ ಯೋಜನೆಯ ಸಂಯೋಜಕರಾದ ಶ್ರೀನಾರಾಯಣ ರಾಘವೇಂದ್ರ ಕುಲಕರ್ಣಿ ಮತ್ತು ತಂಡದವರು ಜಮಖಂಡಿ ಮತ್ತು ಸಮರ್ಪಣಾ ತಂಡ ಇನ್ಫೋಸಿಸ್ ಎಸ್ಆರ್ ಕಡೆಯಿಂದ ದೊಡ್ಡ ವಾಹನದ ತುಂಬಾ ಕಿಟ್ಗಳನ್ನು ತಂದು ಮುತ್ತೂರು ಗ್ರಾಮದಲ್ಲಿ ರೇಷನ್ ಕಾರ್ಡ್ ಪ್ರಕಾರ ಎಲ್ಲಾ ಜನರನ್ನ ಸರದಿಯಲ್ಲಿ ನಿಲ್ಲಿಸಿ ಗದ್ದಲ ಆಗದ ಹಾಗೆ ಟೋಕನ್ಗಳ ವ್ಯವಸ್ಥೆ ಮಾಡಿ ಸಂತ್ರಸ್ತರಿಗೆ ಹಂಚಿದರು. ಸ್ವಾಮೀಜಿಗಳನ್ನ ಸಕಲ ವಾದ್ಯ ಮೇಳಗಳಿಂದ ಬರಮಾಡಿಕೊಂಡು ಮುತ್ತೂರು ಗ್ರಾಮದ ಹಿರಿಯರಿಂದ ಮಾಲಾರ್ಪಣೆ ಮಾಡಿಸಿ ಬರಮಾಡಿಕೊಂಡರು. ನಂತರ ಗ್ರಾಮ ದೇವತೆ ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನದ ಆವರಣದಲ್ಲಿ ಸಂತ್ರಸ್ತರಿಗೆ ಕಿಟ್ಗಳನ್ನು ಹಂಚಲಾಯಿತು. ಉತ್ತರ ಭಾರತದ ಉತ್ತರ ಕರ್ನಾಟಕದಲ್ಲಾಗಿರುವಂತಹ ಪ್ರವಾಹದ ಸಮಯದಲ್ಲಿ ತಕ್ಷಣ ಸ್ಪಂದಿಸಿದ್ದು ಶ್ರೀಮತಿ ಸುಧಾಮೂರ್ತಿಯವರು. ಅವರು ಇದೇ ಭೂಮಿಯವರು, ಇಲ್ಲಿಯವರು, ಸಾವಳಗಿ. ಅವರು ತಕ್ಷಣವೇ ಸುಮಾರು 15,000 ಫ್ಯಾಮಿಲಿಗೆ ಸಹಾಯ ಮಾಡಿದ್ದಾರೆ. ಇವತ್ತಿನವರೆಗೆ ನಾವು 15,000 ಮುಗಿಸ್ತಾ ಇದ್ದೀವಿ. ಕಳೆದ 3 ತಿಂಗಳಿಂದ ಈ ಕೆಲಸ ಮಾಡ್ತಿದ್ದೀವಿ. ಸುಧಾಮೂರ್ತಿಯವರ ಒಂದು ಕೋಆಪರೇಷನ್ನು, ಇನ್ಫೋಸಿಸ್ ಫೌಂಡೇಶನ್ನ ಒಂದು ಸಹಾಯ, ಜೊತೆಗೆ ಅನೇಕ ಭಕ್ತರ ಮತ್ತು ಸಮರ್ಪಣಾ ಟೀಮ್ನ, ರಾಮಕೃಷ್ಣ ಸೇವಾಶ್ರಮ ಪಾವಗಡದ ಟೀಮ, ಹಾಗೆಯೇ ರೆಡ್ ಕ್ರಾಸ್, ಈಗೆಲ್ಲರೂ ಸೇರಿ ಕಳೆದ 3 ತಿಂಗಳಿಂದ ಘಟಪ್ರಭಾ, ಮಲಪ್ರಭಾ, ಕೃಷ್ಣ 3 ಕಡೆಯೂ ಕೆಲಸ ಮಾಡಿದ್ದೀವಿ. ಸಾವಿರಾರು ಜನಕ್ಕೆ ಸಹಾಯ ಮಾಡಿದ್ದೀವಿ. ಇದು ದೇವಿಯ ಸ್ಥಳ ಮುತ್ತೂರು, ಲಕ್ಷ್ಮಿಯ ಸ್ಥಳ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಎಂಬ ಇಬ್ಬರು ಅಪ್ರಬುದ್ಧರನ್ನ ಜಿಲ್ಲಾಡಳಿತ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಸಮಗ್ರ ಕರ್ನಾಟಕ ವೇದಿಕೆಯ ಸಂಸ್ಥಾಪಕ ಅರವಿಂದ ಶರ್ಮಾ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಜಾನಪದ ಕಲಾವಿದರನ್ನ ವೈಭವೀಕರಿಸುವ ಬದಲು ಯುವದಸರಾ ವೇದಿಕೆಯಲ್ಲಿ ಯುವ ಜನಾಂಗವನ್ನ ಹಾಳು ಮಾಡುವ ಸನ್ನಿವೇಶ ರಾತ್ರಿ ಎದುರಾಗಿದ್ದು, ರಾಜ್ಯದಲ್ಲಿ ಸೂತಕದ ಛಾಯೆ ಇರುವಾಗ ಚಂದನ್ ಶೆಟ್ಟಿ ಎಂಬ ರ್ಯಾಪ್ ಸಿಂಗರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿವೇದಿತಾ ಗೌಡ ಎಂಬುವರಿಗೆ ಉಂಗುರು ತೊಡಿಸುವ ಮೂಲಕ, ಎಂಗೇಜ್ಮೆಂಟ್ ಮಾಡಿಕೊಳ್ಳುವ ಮೂಲಕ ದುರ್ವರ್ತನೆ ತೋರಿದ್ದಾರೆ. ಇದು ನಿಜಕ್ಕೂ ಖಂಡನೀಯವಾಗಿದ್ದು ಕಾರ್ಯಕ್ರಮ ಆಯೋಜಕರ ಈ ವರ್ತನೆ ಕೂಡ ಬೇಸರ ತಂದಿದೆ. ನಮ್ಮ ನಾಡಿನಲ್ಲಿ ನುರಿತ ಕಲಾವಿದರು ಅವಕಾಶಕ್ಕಾಗಿ ಕಾಯ್ದುಕೊಂಡಿದ್ದಾರೆ. ಅವರನ್ನೆಲ್ಲ ಬಿಟ್ಟು ವೇದಿಕೆಯಲ್ಲಿ ನಯ ವಿನಯ ಸಭ್ಯತೆ ಇಲ್ಲದಂತೆ ವರ್ತಿಸುವ ಇಂಥವರಿಗೆ ಜಿಲ್ಲಾಡಳಿತ ಆದ್ಯತೆ ನೀಡಿರುವುದು ನಿಜಕ್ಕೂ ನಾಡಹಬ್ಬ ಎಂಬ ಹೆಸರಿಗೆ ಅವಮಾನ ಮಾಡಿದ ಹಾಗೆ. ಜನರ ತೆರಿಗೆಯಲ್ಲಿ ಇವರಿಬ್ಬರ ಖಾಸಗಿ ಕಾರ್ಯಕ್ರಮ ನಡೆಸಿಕೊಂಡಿರುವುದನ್ನು ನೋಡಿದರೆ ಜಿಲ್ಲಾಡಳಿತಕ್ಕೆ ಮತ್ತು ಆಯೋಜಕರಿಗೆ ಕಿಂಚಿತ್ತು ಜವಾಬ್ದಾರಿ ಇಲ್ಲ ಎಂದು ತಿಳಿಯುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ನಾಲ್ವಡಿ ಶ್ರೀಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಮಂಡ್ಯ ವಲಯ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು.
ಕ್ರೀಡಾಪಟುಗಳು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು. ಆರೋಗ್ಯವಂತ ಜೀವನ ಹಾಗೂ ಸಮಗ್ರವಾದ ವ್ಯಕ್ತಿತ್ವದ ವಿಕಾಸಕ್ಕೆ ಕ್ರೀಡೆಯು ಸಂಜೀವಿನಿಯಾಗಿದೆ. ಆದ್ದರಿಂದ ಯುವಜನರು ಮೊಬೈಲ್ ಫೋನ್ನಲ್ಲಿ ಆಟವಾಡಿಕೊಂಡು ಅಮೂಲ್ಯವಾದ ಸಮಯವನ್ನು ಕಾಲಹರಣ ಮಾಡದೆ ಕ್ರೀಡಾಂಗಣದಲ್ಲಿ ಬಂದು ದೈಹಿಕ ಕಸರತ್ತು ನಡೆಸಿ ಬೆವರು ಸುರಿಸಿ ಅಭ್ಯಾಸದೊಂದಿಗೆ ಆಟವಾಡಿದರೆ ಖಂಡಿತವಾಗಿಯೂ ಆಟದಲ್ಲಿ ಗೆಲುವು ಸಾಧಿಸಬಹುದೆಂದು ಜಾನೇಗೌಡ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ವಿಶ್ರಾಂತ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಕೊಳ್ಳೇಗಾಲದ ಮಹದೇಶ್ವರ್, ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರೊಫೆಸರ್, ಮಂಡ್ಯದ ಸ್ವಾಯತ್ತ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಎನ್ ರಮೇಶ್ ಮತ್ತು ಇತರರು ಇದ್ದರು. ಶ್ರೀಮತಿ ಹೇಮಲತಾ ಅವರೇ ಹಾಗೂ ಈ ಕಾಲೇಜಿನಲ್ಲಿ ಹಲವು ವರ್ಷಗಳು ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಂಥ ಜಾನೇಗೌಡರೇ ಹಾಗೂ ಈ ಸಮಾರಂಭದಲ್ಲಿ ನನ್ನೊಟ್ಟಿಗೆ ನನ್ನ ಮಿತ್ರ ವೇದಿಕೆಯಲ್ಲಿರುವಂಥ ಎನ್ ರಮೇಶ್ ಅವರೇ ಹಾಗೂ ಈ ಕಾಲೇಜಿನಲ್ಲಿ ನಾನು ಪ್ರಾರಂಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಮಿತ್ರ, ಈಗಾಗಲೇ ಹೇಳಿದಾಗೆ ನಾವು ಒಂದು ಕುಟುಂಬದ ರೀತಿ ಇದ್ವಿ. ಆ ರೀತಿಯಾದಂಥ ವಾತಾವರಣ ಆ ದಿನಗಳಲ್ಲಿ ಇತ್ತು. ಆ ದಿನಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥ ಮತ್ತು ಇಲ್ಲಿವರೆಗೂ ಒಂದು ವೇಳೆ ನಾವು ದೈಹಿಕವಾಗಿ ಬೇರೆ ಇರ್ಬೋದು, ಆದರೆ ಮಾನಸಿಕವಾಗಿ ನಾವು ಒಟ್ಟಿಗೆ ಇರುವಂಥ ಮಿತ್ರರಾದಂಥ ಬಿ ಎ ಮಂಜುನಾಥ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಭದ್ರೇಗೌಡರೇ, ಸಂಪತ್ ಅವರೇ ಹಾಗೂ ಮಿತ್ರ ಜಯರಾಮ್ ಅವರೇ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದಂಥ ಶ್ರೀಮತಿ ಸಂಧ್ಯಾ ರಾಣಿ ಅವರೇ ಹಾಗೂ ಈ ಭಾಗದ ಎಲ್ಲ ನನ್ನ ಪ್ರಥಮ ದೇವರಹಿಪ್ಪರಿಗಿ ಮತಕ್ಷೇತ್ರದ ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರ್ ಅವರು ದೇವರಹಿಪ್ಪರಿಗಿಯ ಕರಿಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರ್ ಅವರು ದೇವರಹಿಪ್ಪರಿಗಿ ಪಟ್ಟಣದ ಶ್ರೀನಾಡದೇವಿಯ ಕಾರ್ಯಕ್ರಮದ ನಿಮಿತ್ತ ಕರಿಸಿದ್ದೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಇನ್ನು ಕೆಲವೇ ದಿನಗಳಲ್ಲಿ ತಾಳಿಕೋಟೆ ಬಿಬಿ ಇಂಗಳಗಿ ರೋಡ್ಗೆ ಚಾಲನೆ ನೀಡಲಾಗುವುದು. ಈಗಾಗಲೇ ಕೆರೆ ಹಳ್ಳಗಳು ಕೆನಾಲ್ ಕಾಲುವೆಗಳಿಗೆ ನೀರು ಬಿಡುವ ಕಾರ್ಯಕ್ರಮ ಚಾಲನೆಯಾಗಿದ್ದು, ಇನ್ನು ಯಾವುದಾದರೂ ಕೆರೆ ಹಳ್ಳ ಕೆನಾಲ್ ಕಾಲುವೆಗಳಿಗೆ ನೀರು ಹರಿಸದೇ ಉಳಿದಿದ್ದರೆ ಅವುಗಳಿಗೂ ನೀರು ಹರಿಸುತ್ತೇವೆ, ಯಾವುದಾದ್ರೂ ಇದ್ರೆ ಹೇಳಿ ಅಂತ ಜನರಿಗೆ ಹೇಳಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ 120 ಹಳ್ಳಿಗಳಿಗೂ ಅಭಿವೃದ್ಧಿ ಮಾಡಬೇಕಾಗಿದೆ, ಎಲ್ಲ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸೋಣ, ಅಭಿವೃದ್ಧಿಪಡಿಸಲು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತದೆ, ಕ್ಷೇತ್ರದ ಜನತೆ ಸಹಕರಿಸಿ ಎಂದು ಮನವಿ ಮಾಡಿದರು. ಶೀಘ್ರವಾಗಿ ಏನಾದರೂ ಸ್ವಲ್ಪ ಡಾಕ್ಟರ್ ಯಾಕಂದ್ರೆ ಭಾಳ ಸಮಸ್ಯೆ ಅಂತ ಡಾಕ್ಟರ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತೀನಿ. ಆ ನೀರಿನ ವ್ಯವಸ್ಥೆ ನಾನು ನೋಡ್ತೀನಿ, ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿ ನೋಡಿ ಮಾತಾಡ್ತೀನಿ, ನೀರು ಕೊಡೋ ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ಏನು ನೀರಿನ ವ್ಯವಸ್ಥೆ ಟಾಲಿಕ್ ಒಂದು ಬೋರ್ ಹಾಕುವಂಥ ನಾನು ಎಮ್ ಎಲ್ ಎ ಇದ್ರೆ ಅದಕ್ಕೋಸ್ಕರ ಒಂದು ಬೋರ್ ಆಗಿರ್ತೀನಿ. ಸರ್, ಇದುವರೆಗೂ ಇಷ್ಟೊಂದು ಯೋಜನೆಗಳನ್ನೆಲ್ಲ ಅನುಷ್ಠಾನಕ್ಕೆ ತಂದಿದ್ದೀರಿ, ಕೆಲಸ ಕರೆಕ್ಟಾಗಿ ಆಗ್ತಾ ಇದೆ ಅನ್ನೋದನ್ನು ವೆರಿಫೈ ಮಾಡ್ತಿದ್ದೀರಾ ಹೇಗೆ? ಅಲ್ಲ ಮೇಡಮ್, ಮಾಡ್ತಾಯಿದ್ದೀನಿ ಅಂತ ಯಾರು ಎಲ್ಲರು ತಪ್ಪಾಗಿದ್ರೆ ನಮ್ಮ ಗಮನಕ್ಕೆ ತಂದ್ರಲ್ಲ. ನಾನು ವೆರಿಫೈ ಮಾಡ್ತಾಯಿದ್ದೀನಿ, ನಾನು ದಿನ ಸೈಡ್ ಮೇಲೆ ತಿರುಗಾಡಿ ಎಲ್ಲ ನೋಡ್ತಾಯಿದ್ದೀನಿ. ಮೊನ್ನೆ ನಿಮ್ಮ ಸಣ್ಣ ಶಿಶಿ ರಸ್ತೆ ನೋಡಿದ್ರೆ ಅನ್ಸೋದಾಗ ನಾನು ಇಲ್ಲೇ ಬಂದು ನಾನೇ ಖುದ್ದು ನೋಡಿ ಹೋದೆ. ಅದಕ್ಕೆ ನಾನು ಎಲ್ಲ ನಾನು ಸಾಧ್ಯತೆ ಮಟ್ಟಿಗೆ ನಾನು ನೋಡ್ತಾಯಿದ್ದೀನಿ. ಈ ಕೆರೆ ಕೆನಲ್ಗಳ ಮೇಲೆ ಅಂತ ನಾನು ತರೊಂದ್ಕೊಂಡಿದ್ದೀನಿ. ಮೊನ್ನೆ ಒಂದು ಇಲ್ಲೇ ತಮಗೆಲ್ಲ ಗೊತ್ತು, ಕಲಿಕೇರಿ ಮೇಲೆ ಒಂದು ಕೆನಲ್ ಎಕ್ವಾಡಕ್ಕೆ ಓಡಿಸಲಾಗ ಅದನ್ನು ಇಮಿಡಿಯೇಟಾಗಿ ಕಾಂಟ್ರಾಕ್ಟ್ ಮೇಲೆ ಆ್ಯಕ್ಷನ್ ತೊಗೊಬೇಕಂತ ಹೇಳಿ 12 ಕೋಟಿ ರೂಪಾಯಿದ ಕಾಂಟ್ರಾಕ್ಟರ್ ನಮ್ಮ 3 ತಿಂಗಳ ಸ್ವಂತ ಅದನ್ನು ಕಡಿ ಹೊಸದು ಕಟ್ಕೊಡ್ಬೇಕಂತ ಅವ್ನು ವಾರ್ನಿಂಗ್ ಮಾಡ್ಕೊಳ್ಳಿ. ಸಿ ಐ ಕಡೆಯಿಂದ ಕೂಡ ವಾರ್ನಿಂಗ್ ಮಾಡಿಸ್ಕೊಳ್ಳಿ. ಆ ಕೆಲಸ ಇಲ್ಲಿ ಕಮ್ಮಿ ಬ್ಯಾಕ್ಲಿಸ್ಟಾಗ ಇಟ್ಟು ಅಂತ ಹೇಳಿ ಆ ಕೆಲಸ ಕೂಡ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಸರ್ ಸರ್, ಪಟ್ಟಣ ಪಂಚಾಯಿತಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತಿ ಗ್ರಾಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಕಬಡ್ಡಿ ಟಿಎಂ ಸತೀವರ ವತಿಯಿಂದ ಪ್ರೋ ಕಬಡ್ಡಿ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು. ಉದ್ಘಾಟಕರಾಗಿ ಬಸವರಾಜ್ ಹಂಚಿನಾಳ್ ಅಧ್ಯಕ್ಷತೆಯನ್ನ ರಾಮಣ್ಣ ಅಬಡಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಬಸವರಾಜ್ ಹಂಚಿನಾಳ್ ಮಾತನಾಡಿ, ಮೈಸೂರಿನಲ್ಲಿ ದಸರಾ ನಡೆದರೆ ಮತ್ತೊಂದು ದಸರಾ ನಡೆಯುವುದೆಂದರೆ ಅದು ಅಥಣಿ ತಾಲೂಕಿನ ಸತಿ ಗ್ರಾಮದಲ್ಲಿ ಮಾತ್ರ ಎಂದು ಹೇಳಿದರು. ಎಲ್ಲ
ಅರವಳ್ಳಿಯಲ್ಲ ಸಮುದಾಯದವರ ಸ್ಮಶಾನ ಸ್ಥಳದ ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿ ಬೈಲಹೊಂಗಲದಲ್ಲಿ ಮನವಿ ಸಲ್ಲಿಸಿದರು. ಸಾರ್ವಜನಿಕರು ಹಾಗೂ ರಸ್ತೆ ನಿರ್ಮಾಣ ಗುತ್ತಿಗೆ ಪಡೆದ ಅಶೋಕ್ ಕಂಪನಿಯವರು ಮಣ್ಣು ಒಗೆದು 8-10 ಫೀಟ್ ತಗ್ಗು ಮಾಡಿರುತ್ತಾರೆ. ಇದರಿಂದ ಶವ ಸಂಸ್ಕಾರ ಮಾಡಲು ತೊಂದರೆ ಆಗುತ್ತಿರುವುದನ್ನು ಖಂಡಿಸಿ ಸಮಸ್ಯೆ ಬಗೆಹರಿಸಲು ಬೈಲಹೊಂಗಲ ತಹಸೀಲ್ದಾರ್ ಅವರಿಗೆ ಸಿದ್ದಪ್ಪ ಜಳಕದ್, ಮಲ್ಲಿಕಾರ್ಜುನ್, ನಾಸೀರ್ ನದಾಫ್, ಬಸವರಾಜ್, ಉಮೇಶ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರ ನೀಡಿದ ಅನುದಾನ ಯಾವುದಕ್ಕೂ ಸಾಲುವುದಿಲ್ಲ, ಇನ್ನೂ ಕೊಡಬೇಕು. ನಾವು ಹೋರಾಟ ಮಾಡಿದ ಫಲವಾಗಿ ಇಷ್ಟು ಅನುದಾನ ಬಿಡುಗಡೆಯಾಗಿದೆ. ಇನ್ನು ಹೆಚ್ಚಿನ ಅನುದಾನದ ನಿರೀಕ್ಷೆ ಇದೆ ಎಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಕೇವಲ 1,500 ಕೋಟಿ ಅನುದಾನವನ್ನು ಮಂಜೂರು ಮಾಡಿ ನೆರೆಪೀಡಿತರ ಕಣ್ಣೀರು ಹರಿಸುವ ಕಾರ್ಯವನ್ನ ಮಾಡಿದೆ. ಆದರೆ ನೆರೆಯಿಂದ ಆದ ಹಾನಿಗೆ ಅನುದಾನ ಸಾಕಾಗುವುದಿಲ್ಲ. ನಾವು ಹೋರಾಟ ಮಾಡಿದ ಫಲವಾಗಿ ಇಷ್ಟು ಅನುದಾನ ಬಿಡುಗಡೆಯಾಗಿದೆ. ಇನ್ನು ಹೆಚ್ಚಿನ ಅನುದಾನದ ನಿರೀಕ್ಷೆ ಇದೆ ಎಂದರು. ನಾವು ಮೊನ್ನೆ ಮಾಡಿದ ಪ್ರತಿಭಟನೆಗೆ ಮಣಿದ ಸಿಎಂ ಬೆಳಗಾವಿಗೆ ಬಂದು ಹೋಗಿದ್ದಾರೆ. ಮತ್ತೆ ಪ್ರತಿಭಟನೆಯ ಮಾರ್ಗವನ್ನು ಹಿಡಿದು ಸಿಎಂ ಅವರನ್ನ ಇಲ್ಲಿಗೆ ಕರೆಸುತ್ತೇವೆ. ಕೇಂದ್ರದಿಂದ ನೆರೆಪೀಡಿತರ ಸಹಾಯಕ್ಕೆ ಮಂಜೂರಾದ ಅನುದಾನ ಅಲ್ಪ ಪ್ರಮಾಣದವಾಗಿದೆ. ಸಿಎಂ ಪ್ರತಿಯೊಬ್ಬ ನೆರೆಪೀಡಿತರಿಗೂ 5 ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ. ಆದರೆ ಸರ್ಕಾರದ ಆದೇಶವಾಗಬೇಕು, ಕೇವಲ ಬಾಯಿ ಮಾತು ನಡೆಯುವುದಿಲ್ಲ. ಈಗಾಗಲೇ ಅಂಗಡಿಕಾರರಿಗೆ 10,000 ರೂಪಾಯಿ ನೀಡುವ ಆದೇಶ ನೀಡಿದ್ದರು. ಆದರೆ ಫೈನಾನ್ಸ್ ಕಂಪನಿಯವರು ಇದನ್ನು ತಿರಸ್ಕರಿಸಿದ್ದಾರೆ. ಕೇಂದ್ರದಿಂದ ಅನುದಾನ ಬಿಡುಗಡೆ ಮಾಡಬೇಕೆಂದು ಸ್ವಪಕ್ಷೀಯರು ಕೂಡ ಒತ್ತಾಯಿಸಿದ್ದಾರೆ. ಅವರಿಗೆ ನೋಟಿಸ್ ನೀಡಿ ಅವರನ್ನೇ ದೇಶದ್ರೋಹಿ ಎನ್ನಲಾಗಿದೆ. ಈಗಾಗಲೇ ಕಾಂಗ್ರೆಸ್ ಪ್ರತಿಭಟನೆಯ ಮೂಲಕ ಕೇಂದ್ರದ ಮೇಲೆ ಒತ್ತಡವನ್ನು ಹೇರಿದೆ. ಅಧಿವೇಶನದಲ್ಲಿಯೂ ಕೂಡ ಧ್ವನಿ ಎತ್ತಲಾಗುವುದು. ಡಿಸೆಂಬರ್ ತಿಂಗಳಲ್ಲಾದರೂ ಸುವರ್ಣಸೌಧದಲ್ಲಿ ಅಧಿವೇಶನವನ್ನು ನಡೆಸಬೇಕು. ಇನ್ನು ಉಪಚುನಾವಣೆಗಾಗಿ ಗೋಕಾಕ್ ಹಾಗೂ ಯಮಕನಮರಡಿ ಪ್ರವಾಸ ನಿರಂತರವಾಗಿದೆ. ಅಶೋಕ್ ಪೂಜಾರಿ ಬಗ್ಗೆ ಚರ್ಚೆ ಆಗಿದೆ, ಆದರೆ ಇನ್ನೂ ಫೈನಲ್ ಆಗಿಲ್ಲ. ಯಾರು ಕೂಡ ಬಂದು ಟಿಕೆಟ್ ಕೇಳಿಲ್ಲ. ಸದ್ಯ ಲಖನ್ ಜಾರಕಿಹೊಳಿ ಮಾತ್ರ ರೇಸ್ನಲ್ಲಿದ್ದಾರೆ. ರಮೇಶ್ ತನ್ನ ಪೂರ್ವ ತಯಾರಿ ಮಾಡುತ್ತಿದ್ದಾರೆ. ನಾವು ನಮ್ಮ ತಯಾರಿ ನಡೆಸುತ್ತೇವೆ ಎಂದರು. ಯಾವುದೂ ಆಗಿಲ್ಲ, ಈ ಹಣದಿಂದ ಏನಾದರೂ ಸಾಧ್ಯ ಆಗುತ್ತೆ. ಭಾಳ ಕಡಿಮೆ ಮಂಡಿ ಸಿಎಂ ಅವರು ಹೇಳಿದಾರೆ 5 ಲಕ್ಷ ಎಲ್ಲರೂ ಕೊಡ್ತಾ ಅಂತ. ಅರೆ ಸರ್ಕಾರ ಆದೇಶ ಆಗ್ಬೇಕು, ಇದ್ರ ಬಾಯಿ ಮಾತಿನಿಂದ ಅಧಿಕಾರ ಹೇಳ್ಕೊಡಲ್ಲ. ಸರ್ಕಾರ ಆದೇಶ ಆಗ್ಬೇಕು. ಈಗಾಗಲೇ ಕೆಲವು ಅಂಗಡಿಕಾರಿಗೆ 10,000 ರೂಪಾಯಿ ಕೊಡಬೇಕಂತ ಹಿಂದೆ ರಾಮರದಲ್ಲಿ ಆದೇಶ ಮಾಡಿದ್ರು. ಯಾರು ಫೈನಾನ್ಸ್ ಅವರು ಅಂತ ಚೆಕ್ ಮಾಡಿದ್ದಾರೆ, ಕೊಡಕ್ ಬರೋಲ್ಲ ಅಂತ. ಹಾಗೆ ಆಗ್ಬೇಕು. ಈಗ ಕೇಂದ್ರದಿಂದ ಹಣ ಬಿಡುಗಡೆ ಮಾಡ್ತಾರೆ, ಸಾಕಷ್ಟು ಆಕ್ರೋಶ ಸಾರ್ವಜನಿಕರಿಂದಲೂ ವ್ಯಕ್ತ ಆಗ್ತಾ ಇದೆ. ಸಾರ್ವಜನಿಕ ಆಯ್ತು, ಸಂತ ಸಹಪಕ್ಷಿಯವರು ಕೂಡ ಅವರು ಟ್ವೀಟ್ ಮಾಡಿದ್ರು, ಅವರು ಹೇಳಿದ್ರು, ಅವ್ರಿಗೆ ನೋಟಿಸ್ ಕೊಟ್ರು, ದೇಶದ್ರೋಹಿ ಅಂದ್ರು, ಎಲ್ಲ ರೀತಿಯಿಂದ ಆಗಿದೆ. ಸರ್ ಈಗ ಕಾಂಗ್ರೆಸ್ಸು ರಾಷ್ಟ್ರ ಮಟ್ಟದಲ್ಲಿ ಏನಂತಂದ್ರೆ ಸಂಸತ್ ಮುಂದೆ ಪ್ರತಿಭಟನೆ ಮಾಡೋದಾಗಿರ್ಬೋದು ಮತ್ತು ಕೇಂದ್ರದ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಕಾಂಗ್ರೆಸ್ ಹೋಗ್ತಾ ಇಲ್ಲ? ಜೊತೆಗೆ ಕೇಂದ್ರದ ಮಟ್ಟದಲ್ಲಿ ಒತ್ತಡ ಇರುವಂಥದ್ದು ಮತ್ತು ಅಲ್ಲಿ ಸಂಸತ್ತು ಅಥವಾ ಪ್ರಧಾನಿ ಕಚೇರಿ ಮುಂದೆ ಅದನ್ನು ಒತ್ತಡ ತರುವಂಥದ್ದು ಯಾಕೆ ಮಾಡ್ತಾ ಇಲ್ಲ? ಈಗ ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡಿದ್ವಿ, ಸರ್ಕಾರ ಗಮನ ಸೆಳೆಯುವಂಥ ರಾಜ್ಯ ಮಟ್ಟದಲ್ಲಿ ಮಾಡಿದ್ವಿ, ಅದು ಕೂಡ ನಮ್ಮ ವರಿಷ್ಠ ಗಮನ ತರ್ತೀವಿ. ನೋಡೋಣ, ಈಗ ಹೆಂಗಾರು ಅಧಿವೇಶನ ಇದೆ, ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅದಾದ ನಂತರ ಮುಂದೆ ಈ ಬೆಳಗಾವಿ ಅಧಿವೇಶನ ಅವರು ಹೆಚ್ಚು ಕಡಿಮೆ ರದ್ದ ಮಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಬೆಳಗಾವಿ ಬೆಂಗಳೂರು ಕೂಡ ಒಂದು ಸುತ್ತ 2 ಅಷ್ಟೇ ಅಲ್ಲಿ ನಡೆಸ್ಬೋದು. ಅಟ್ಲೀಸ್ಟ್ ಡಿಸೆಂಬರ್ನಾಗ ಬೆಳಗಾವಿ ನಡೆಸ್ಬೇಕು, ಡಿಸೆಂಬರ್ನಾಗ. ಚುನಾವಣೆಗೆ ಯಾವ ತಿನ್ನ ಮತ್ತೆ ಸಿದ್ಧತೆ ದಿನ ಓಡಾಡ್ತಾ ಇದೆ ಮಾಡಿ ಅರ್ಧ ನಿರಂತರ ಪ್ರವಾಸ ಇದ್ದೇವೆ. ಅಂದ್ರೆ ಈಗೇನಾದ್ರೂ ಮೀಟಿಂಗ್ ಆಯ್ತಾ ಸರ್, ಯಾರನ್ನ ಫೈನಲ್ ಮಾಡೋದು? ಈಗ ಕ್ಯಾಂಡಿಡೇಟ್ ಮುಂದೋಗಿದಲ್ಲ, ಬಟ್ ಕಾಂಗ್ರೆಸ್ ಶಿಫಾರಸು ಪಟ್ಟಿಯಲ್ಲಿ ಅಶೋಕ್ ಪೂಜಾರಿ ಹೆಸರು ಬಂದಿದೆ ಎಂದು ಮಾತು ಕೇಳಿ ಬರ್ತಾ ಇದೆ. ಚರ್ಚೆ ಆಗಿದೆ ಅಷ್ಟೇ, ಪಟ್ಟಿಯಲ್ಲಿ ಬಂದಿಲ್ಲ. ಚರ್ಚೆ ಆಗಿದೆ, ಹಿಂದೆ 2-3 ಸಲ ಮಾಜಿ ನೋಡ್ಕೊಂಡು ಚರ್ಚೆ ಆಗಿದೆ. ಅವ್ರು ಬಂದ್ರೆ ಇಲ್ಲ, ಯಾರು ಕೇಳಿಲ್ಲ, ನಮ್ಗೆ ಯಾರು ಕೇಳಿಲ್ಲ, ಪಕ್ಷದಲ್ಲಿ ಯಾರು ಮತ್ತೆ ಕೇಳಿಲ್ಲ. ಈಗ ನಿಮ್ಮ ವಿರುದ್ಧವಾಗಿ ಕೂಡ ಕೆಲವು ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಮಾಜಿ ಶಾಸಕರೆಲ್ಲ, ಅವ್ರೇ ಅಶೋಕ್ ಪೂಜಾರಿ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಗೊತ್ತಿದೆ, ನನಗೆ ಗೊತ್ತಿದೆ, ನಾವು ಹೇಳಿದ್ದಲ್ಲ. ಇಲ್ಲಿಗೂ ಬೆಳಗಾವಿಯಲ್ಲಿ ಕೊಟ್ಟು ಟಿಕೆಟ್ ಕೊಟ್ಟರೆ ಆಗೋಲ್ಲ, ಅಲ್ಲಿ ಗ್ರೌಂಡ್ ರಿಯಾಲಿಟಿ ನಮಗೆ ಸಮಸ್ಯೆ, ನಮ್ಮ ತಹಸೀಲ್ ನಮ್ಮ ಮಾತು ಕೇಳೋಲ್ಲ. ಇನ್ನು ಬೆಳಗಾವಿಯಿಂದ ಕೂತು ಇವ್ರು ಏನ್ ಮಾಡ್ತಾರೆ, ಇದು ದೊಡ್ಡ ಸಮಸ್ಯೆ ಇದೆ ನಮ್ಗೆ. ಇಂಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನ ಮಾಡುವಲ್ಲಿ ವಿಳಂಬ ಮಾಡಿದರೆ ಎಲ್ಲ ಮಠಾಧೀಶರು ಸೇರಿ ಪಾದಯಾತ್ರೆ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನ ಕೇಂದ್ರ ಬಿಂದುವಾಗಿದ್ದು ಗಡಿಭಾಗದಲ್ಲಿರುವ ಇಂಡಿ ಪಟ್ಟಣವು ಸುಮಾರು 50,000 ಜನಸಂಖ್ಯೆ ಹೊಂದಿದೆ. ಜಿಲ್ಲೆಯಲ್ಲಿ 2ನೇ ಅತಿದೊಡ್ಡ ಪಟ್ಟಣವಾಗಿದೆ. ವಿಜಯಪುರ ಜಿಲ್ಲೆಯ 12 ಕಂದಾಯ ತಾಲೂಕುಗಳಿವೆ. ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿರುತ್ತದೆ. ಕಚೇರಿ ಕಾರ್ಯನಿಮಿತ್ತ ಸಂಚರಿಸುವುದು ಕಷ್ಟಕರವಾಗಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ಳಲು ಹಿನ್ನಡೆಯಾಗಿದೆ.
ಇಂಡಿಯನ್ನ ಪ್ರತ್ಯೇಕಿಸಿ ಹೊಸ ಜಿಲ್ಲೆಯನ್ನ ಮಾಡುವುದು ಅತಿ ಅವಶ್ಯಕವಾಗಿದೆ. ಇಂಡಿ ಪಟ್ಟಣವು ಅತ್ಯಂತ ದೊಡ್ಡ ಪಟ್ಟಣವಾಗಿದ್ದು ಜಿಲ್ಲೆಗೆ ಬೇಕಾಗುವಂತಹ ಎಲ್ಲ ಅರ್ಹತೆಯುಳ್ಳ ಪಟ್ಟಣವಾಗಿದ್ದು ನಮ್ಮ ಇಂಡಿ ಪಟ್ಟಣದಲ್ಲಿ ಕಂದಾಯ ಉಪವಿಭಾಗ, ಕೃಷಿ ನಿರ್ದೇಶಕರು, ಹೆಸ್ಕಾಂ ವಿಭಾಗ, ಕೃಷಿ ಭಾಗ್ಯ, ಜಲ ನಿಗಮ, ಪೊಲೀಸ್ ವಿಭಾಗ ಹಾಗೂ 6 ಸಕ್ಕರೆ ಕಾರ್ಖಾನೆಗಳು ಮತ್ತು ಮಿನಿ ವಿಧಾನಸೌಧ, ಶಹರ್ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಗಳಿವೆ ಸೇರಿದಂತೆ ಮೊದಲಾದ ಜಿಲ್ಲಾ ಕೇಂದ್ರಕ್ಕೆ ಅರ್ಹತೆಯುಳ್ಳ ಎಲ್ಲ ಸೌಲಭ್ಯಗಳನ್ನು ಹೊಂದಿದ್ದು ಜಿಲ್ಲಾ ಕೇಂದ್ರ ಮಾಡುವಂತೆ ಸ್ಥಳಾಂತರವಾಗಿರುವುದು ಒಂದು ವೇಳೆ ಇಂಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನ ಮಾಡುವಲ್ಲಿ ವಿಳಂಬವಾದರೆ ತಾಲೂಕಿನ ಎಲ್ಲ ಮಠಾಧೀಶರು ಸೇರಿಕೊಂಡು ಇಂಡಿ ಪಟ್ಟಣದಿಂದ ವಿಜಯಪುರದವರೆಗೆ ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸಮಯ ಬಂದು ಇದು ನಮಗಾಗಿ ಅಲ್ಲ, ಮುಂದೆ ಬರುವಂತ ಪೀಳಿಗೆಗಾಗಿ. ನಾವೆಲ್ಲ ಬಹಳಷ್ಟು ಶೋಷಣೆಗಳನ್ನು ಅನುಭವಿಸಿದ್ವಿ. ಇಂಡಿ ತಾಲೂಕು ಅಂದ್ರೆ ನಮ್ಮನ್ನೆಲ್ಲ ಬಹಳಷ್ಟು ಕಡೆ ಭೀಮಾ ತೀರದವರು ಅನ್ನುವಂತ ಬಹಳಷ್ಟು ಅಪಮಾನಗಳನ್ನು ನಾವು ಸಹಿಸಿಕೊಂಡಿದ್ವಿ. ನಮ್ಮ ಮೂಲಭೂತ ಸೌಕರ್ಯಗಳಿಂದನೂ ನಾವು ಬಹಳಷ್ಟು ವರ್ಷಗಳಿಂದ ವಂಚಿತರಾಗಿದ್ವಿ. ಈಗ ಸಮಯ ಬದಲಾದಂಗೆ ಈಗ ಸ್ವಲ್ಪ ಪ್ರಮಾಣದೊಳಗೆ ನಮಗೆ ಮೂಲ ಸೌಕರ್ಯಗಳ ಅರಿವು ಆಗಕತ್ತದೆ. ನಮ್ಮ ಮಕ್ಕಳು ಈಗ ವಿದ್ಯಾವಂತರಾಗತ್ತೆ. ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ಭಾಗದೊಳಗೆ ಶಿಕ್ಷಣ ಪರಿಪೂರ್ಣವಾಗಿ ದೊರಕಿಲ್ಲ. ಎಲ್ಲೋ ಒಂದು ಕಡೆ ಈ ಬಂತನಾಳ ಸ್ವಾಮಿಗಳಂತ ಸಮಾಜ ಸೇವಕರು ಸಮಾಜವನ್ನು ಕಟ್ಟುವಂಥವ್ರು ಕೆಲವೊಂದು ಕಡೆ ಕೆಲಸಗಳನ್ನಾಗಿ, ಅದನ್ನು ಬಿಟ್ಟರೆ ಬೆರಳೆಣಿಕೆ ಒಳಗೆ ಕೆಲವೊಂದು ಸಂಸ್ಥೆಗಳು ಇತ್ತೀಚಿನ ದಿನಮಾನದೊಳಗೆ ನಾವು ಭಾಳಷ್ಟು 60,000 80,000 ಲಕ್ಷಗಟ್ಟಲೆ ಡೊನೇಷನ್ ತೊಗೊಳ್ಳುವಂಥ ಪ್ರೈಮರಿ ಸ್ಕೂಲ್ಗಳನ್ನು ನಾವು ಕಾಣಕತ್ತೀವಿ ಇತ್ತೀಚೆಗೆ. ಇದ್ರಿಗಿಂತ ಮುಂಚೆ ನಮಗೆ ಶಾಲೆ ವ್ಯವಸ್ಥೆ, ಹಳ್ಳಿಗಳ ಮಕ್ಕಳ ಉದ್ಧಾರಕ್ಕಾಗಿ ಯಾವುದೇ ಒಂದು ಸರ್ಕಾರದ ಸರಿಯಾದ ಯೋಜನೆಗಳು ನಮಗೆ ದೊರಕಿಲ್ಲ. ಈಗೊಂದು ಇದೊಂದು ಸು ಅವಕಾಶ ನಮಗಿದೆ. ನಮ್ಮ ಇಂಡಿ ನಗರ, ಇಂಡಿ ತಾಲೂಕು ಅನ್ನುವಂಥದ್ದು ಏನದ, ಜಿಲ್ಲೆ ಆಗಕ್ಕೆ ಜಿಲ್ಲೆ ಮಾಡುವ ಸಲುವಾಗಿ ಯಾವುದರಿಂದನೂ ತೆಗೆದುಹಾಕುವಂಗಿಲ್ಲ. ನಮ್ಮಲ್ಲಿ ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ ಅಷ್ಟೇ ಅಲ್ಲದೆ ಸಮಾಜ ಸೇವಕರಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮಿಂದ ನಾಡಿಗೆ ಬಹಳಷ್ಟು ಕೆಲಸ ಇವತ್ತಿನ ದಿನಮಾನದೊಳಗೆ ನಡೀತಾ ಇದೆ. ನಿನ್ನೆ ನಮ್ಮ ಶಾಸಕರು ಹೇಳಿದಂಥ ಮಾತು ಬಹಳಷ್ಟು ಸ್ವಾಗತಾರ್ಹ. ಅವರು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತು ಹೇಳಿದ್ದನ್ನು ಕೇಳಿದ್ರೆ ನಮಗೆಲ್ಲ ಬಹಳ ಸಂತೋಷ ಅನಿಸುತ್ತೆ. ಒಬ್ಬ ವ್ಯಕ್ತಿ ಬರೀ ರಾಜಕೀಯ ಸ್ಥಾನಮಾನಕ್ಕಾಗಿ ಅಷ್ಟೇ ಅಲ್ಲದೆ ಕ್ಷೇತ್ರದ ಅಭಿವೃದ್ಧಿಗಾಗಿ, ಕ್ಷೇತ್ರದ ಜನರಿಗಾಗಿ ನಾ ಏನನ್ನಾದ್ರೂ ಮಾಡಬೇಕು ಅನ್ನೋ ಒಂದು ಭಾವವನ್ನು ಇಟ್ಟುಕೊಂಡು ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಾರ. ಆ ಶಾಸಕರ ಕೈಯನ್ನು, ಆ ಶಾಸಕರ ಧ್ವನಿಯನ್ನು ನಾವೆಲ್ಲ ಬಲಪಡಿಸ್ತೀವಿ. ನಮ್ಮ ನಾಡಿನಲ್ಲಿ ನಮ್ಮ ಪ್ರದೇಶದಲ್ಲಿರುವಂಥ ಎಲ್ಲ ಮಠಾಧೀಶರನ್ನು ಒಗ್ಗೂಡಿಸಿಕೊಂಡು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಕೂಡ ಇದರ ಜ್ಞಾನದ ಅರಿವನ್ನು ಮೂಡಿಸಿ. ಖಾನಾಪುರ ತಾಲೂಕಿನ ಹಲಸೆ ಗ್ರಾಮವು ಐತಿಹಾಸಿಕ ಪರಂಪರೆಗೆ ಹೆಸರುವಾಸಿಯಾದ ಗ್ರಾಮದಲ್ಲಿ ನವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪುರಾತನ ಹಾಗೂ ಐತಿಹಾಸಿಕ ಪರಂಪರೆಗೆ ಸಾಕ್ಷಿಯಾಗಿ ಕರ್ನಾಟಕದ ಅದ್ಭುತ ಶಕ್ತಿ ಪೀಠಗಳಲ್ಲಿ ಒಂದಾದ ಹಲಸಿ ಗ್ರಾಮದ ನರಸಿಂಹ ವಾಸಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀನಾರಾಯಣ ಹಾಗೂ ಶ್ರೀ ಭುವಹರಹ ದೇವರ ಮೂರ್ತಿಗಳಿಗೆ ನವರಾತ್ರಿಯ 9 ದಿನಗಳ ಕಾಲ ದಿನಕ್ಕೊಂದು ವಿಭಿನ್ನವಾದ ಅಲಂಕಾರಗಳಿಂದ ಮೂರ್ತಿಗಳನ್ನು ಸಿಂಗರಿಸುತ್ತಿದ್ದು ನವರಾತ್ರಿಯ ದಿನ ದೇವಸ್ಥಾನದ ನಾರಾಯಣ ಮೂರ್ತಿಗೆ ಶ್ರೀ ಮಹಾಲಕ್ಷ್ಮೀ ದೇವಿ ಅಲಂಕಾರ ಮಾಡಿದ್ದು ನೋಡುಗೋರಿಗೆ ವಿಶೇಷವಾಗಿತ್ತು. ನವರಾತ್ರಿಯ ದಿನಗಳಲ್ಲಿ ಗ್ರಾಮದ ಮುಖ್ಯ ದೇವಸ್ಥಾನ ನರಸಿಂಹ ಮಂದಿರದಲ್ಲಿ ವಿಶೇಷವಾಗಿ ಪೂಜೆ ಮತ್ತು ಮಹಾಳ್ ಮಂಗಳಾರತಿಯೊಂದಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು. ರಂಗೋಲಿ ಮೂಲಕ ಚಿತ್ತಾರ ಬಿಡಿಸುತ್ತಿರುವ ವಿದ್ಯಾರ್ಥಿಗಳು, 10 ಹಲವಾರು ರಸಪ್ರಶ್ನೆಗಳಿಗೆ ಸಲೀಸಾಗಿ ಉತ್ತರ, ಸಂದೇಶ ಸಾರುವ ಪೇಂಟಿಂಗ್ಸ್, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಹುಬ್ಬಳ್ಳಿಯಲ್ಲಿ. ಹೌದು,
ವಿದ್ಯಾರ್ಥಿಗಳ ಕೌಶಲ್ಯತೆಗೆ ಹೆಚ್ಚಿಸುವಂತೆ ಜೊತೆಗೆ ಆಧುನಿಕ ದಿನಮಾನಗಳಲ್ಲಿ ಸಂಪ್ರದಾಯ ಕಣ್ಮರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ಜೀವಂತವಾಗಿಸುವ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಫಾತಿಮಾ ಕಾಲೇಜಿನ ವತಿಯಿಂದ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳ ಉದ್ಭವ 2019 ಆಯೋಜಿಸಿತ್ತು. ಈ ಮೂಲಕ ಮಕ್ಕಳಿಗೆ ರಸಪ್ರಶ್ನೆ, ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಮೆಹಂದಿ, ಫುಡ್ ಫೆಸ್ಟ್ ಸೇರಿದಂತೆ ವೈಯಕ್ತಿಕ ಮತ್ತು ಗುಂಪು ಸ್ಪರ್ಧೆಗಳನ್ನು ಮಾಡಲಾಯಿತು. ಅವಳಿ ನಗರದ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ತಮಗೆ ಇಷ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಕೈಗಳಿಗೆ ಮೆಹಂದಿ, ನೆಲದಲ್ಲಿ ರಂಗೋಲಿ ಮೂಲಕ ಬಗೆ ಬಗೆಯ ಚಿತ್ತಾರ, ವೇದಿಕೆ ಮೇಲೆ ಗುಂಪು ನೃತ್ಯ, ರಸಪ್ರಶ್ನೆ ಸ್ಪರ್ಧೆಗಳಲ್ಲಿ ಪ್ರಾಧ್ಯಾಪಕರ ಪ್ರಶ್ನೆಗಳಿಗೆ ಉತ್ತರ, ಅಲ್ಲದೆ ತಮ್ಮ ಕೈರುಚಿಯನ್ನ ಇನ್ನೊಬ್ಬರಿಗೆ ತೋರಿಸಲು ಫುಡ್ ಫೆಸ್ಟ್, ಹೀಗೆ ಹತ್ತು ಹಲವಾರು ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಸ್ಪರ್ಧಾ ಮನೋಭಾವ ಮೆರೆದರು. ಇನ್ನು ನವರಾತ್ರಿ ಅಂಗವಾಗಿ ಸಾಯಂಕಾಲ ಸಹ ದಾಂಡಿಯಾ ನೃತ್ಯ ಹಮ್ಮಿಕೊಂಡಿದ್ದರು. ಒಟ್ಟಿನಲ್ಲಿ 2 ದಿನಗಳ ಕಾಲ ನಡೆದ ಈ ಫೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ಸಖತ್ ಎಂಜಾಯ್ ಮಾಡಿದಂತೂ ಸತ್ಯ. Firstly, good afternoon. We had a event called as Udbhav 2K19 at Fatima Degree College. Me being a student, first of all, every student needs enjoyment, and this is where we are enjoying. First day we had various competition where we learned as an organizer and being a fresher. I had a great experience under the guidance of my lecturers and my seniors. The program is going very well, but today we are going to have the great grand event of our degree college, that is Dandiya Ras in the evening, where we are going to show the basic culture of like what we do exactly in Dasara, that is playing Dandiya. Hello guys, I wish everyone a happy Dasara to all. We are heading to the great event of Udbhav Fatima Degree College. We had various competitions over here. Yesterday we had a quiz competition and then dance competition, but even the belly in our college in the Rangoli Food Fest, best out of waste painting, but vere tarada different competitions no idu. We have got all the different students from different colleges. Even the science kala nam college nalli grand event ide Fatima PU campus nalli Dandiya Ras anta. Na ellarigu request maartini, ellaru bandu namge support maadri, we will have a great success. The basic purpose of this event is to gather all the Hubli Dharwad people under one roof and to enjoy and to meet all the different culture, bere bere culture avaru ellaru bandu ee event ಹುಬ್ಬಳ್ಳಿಯಲ್ಲಿ ಸತತವಾಗಿ ಸುರಿದ ಮಳೆಯ ಹಿನ್ನೆಲೆಯಲ್ಲಿ ಮನೆಯ ಗೋಡೆ ಕುಸಿದು ಇಬ್ಬರಿಗೆ ಗಾಯವಾಗಿರುವ ಘಟನೆ ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪದ ಅಗಸಿ ಓಣಿಯಲ್ಲಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಸತತವಾಗಿ ಸುರಿದ ಮಳೆಯ ಹಿನ್ನೆಲೆಯಲ್ಲೂ ಮನೆಯ ಗೋಡೆಯೊಂದು ಕುಸಿದು ಇಬ್ಬರಿಗೆ ಗಾಯವಾಗಿರುವ ಘಟನೆ ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪದ ಅಗಸಿ ಓಣಿಯಲ್ಲಿ ನಡೆದಿದೆ. 65 ವರ್ಷದ ಸಂಗಪ್ಪ, 58 ವರ್ಷದ ಸಂಗವ್ವ ಗಾಯಗೊಂಡವರು. ಗಾಯಾಳುಗಳನ್ನು ಕಿಮ್ಸ್ಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಂತೆಬಾಚನಹಳ್ಳಿಯ ಬಿ ಶಿವಪ್ಪರವರ ಸಾರಥ್ಯದಲ್ಲಿ ಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 61ನೇ ವರ್ಷದ ಗಣೇಶೋತ್ಸವ ಮತ್ತು ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ 3ನೇ ವರ್ಷದ ಶುಭ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಸಂತೆಬಾಚನಹಳ್ಳಿ ಬಿ ಶಿವಪ್ಪರವರ ಸಾರಥ್ಯದಲ್ಲಿ ಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 61ನೇ ವರ್ಷದ ಗಣೇಶೋತ್ಸವ ಮತ್ತು ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ 3ನೇ ವರ್ಷದ ಶುಭ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಂಡ್ಯ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಹಾಗೂ ಯಕ್ಷಗಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ಜಾನಪದ ಗೀತೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸುಪುತ್ರ ವಿಜಯೇಂದ್ರ ಅವರು ಭಾಗಿಯಾಗಿ ಹಾಗೂ ಅರವಿಂದ ಊರಿನವರು ಭಾಗಿಯಾಗಿ ಕೆಆರ್ಪೇಟೆ ತಾಲೂಕಿನ ಅನಾರ ಶಾಸಕರಾದ ನಾರಾಯಣಗೌಡ ಹಾಗೂ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಮಂಡ್ಯ ಜಿಲ್ಲಾ ಯುವ ಮೋರ್ಚಾ ಅಶೋಕ್ ಅವರು, ಬಾಳೆಹೊನ್ನೂರು ಮಠದ ಶಾಖಾ ಮಠದ ಗಂಗಾಧರ ಶಿವಾಚಾರ್ಯರು, ಸಣ್ಣ ನೀರಾವರಿ ಅಧಿಕಾರಿಗಳು, ಮೃತ್ಯುಂಜಯ ಅವರು ಭಾಗವಹಿಸಿದ್ದರು. ದೇವತೆ ನ್ಯೂಸ್ ಅಪ್ಡೇಟ್ಸ್ಗೆ ನೋಡ್ತಾ ಇರಿ.